ನಾನು ಧರ್ಮ ಭಾರತದಲ್ಲಿ ಹುಟ್ಟಬೇಕಲ್ಲ, ಅಥವಾ ಸಾಮ್ರಾಟರ ಭಾರತದೊಳಗ ಪಾಳೆಗಾರರ ಭಾರತದಲ್ಲಿನೂ ಹುಟ್ಟಬೇಕಲ್ಲ. ನಿಮ್ಮ ಹೊಲಗಳನ್ನ ನಮ್ಮ ಹಂಚಿ ಬಿಡ್ರಿ, ನಾವು ನಮ್ಮ ಹೊಲಗಳನ್ನ ದುಡ್ಕೊಂಡು ತಿಂತೀವಿ, ನೀವು ನಿಮ್ಮ ಹೊಲದ ದುಡ್ಕೊಂಡು ತಿಂದ್ರಿ ಅಂದ್ರೆ ನೀವು ಆರೋಗ್ಯದಿಂದ ಇರ್ತೀರಿ. ನಮಗೆ ಕೊಟ್ಟಂತ ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗೆ ಕೊಟ್ಟಂತ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯದಂತ ಯೋಜನೆಗಳನ್ನ ಇಟ್ಕೊಂಡು ಯಾರು ಟೀಕೆ ಮಾಡ್ತಾರಲ್ಲ ಅವರೆಲ್ಲ ದೇಶದ್ರೋಹಿಗಳು ಅಂತ. ಈ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಟೀಕೆಗಳು ಬರ್ತಾ ಇವೆಲ್ಲ, ಆ ಟೀಕೆಗಳಿಗೆ ಉತ್ತರದ ರೂಪದೊಳಗೆ ಸಂವಿಧಾನದೊಳಗೆ ಇರುವಂಥ ಅವಕಾಶವನ್ನು ಹೇಳುವುದೇ ಆದರೆ, ರಾಜ್ಯ ಸರ್ಕಾರಗಳು ಭಾರತ ಸರ್ಕಾರದ ಅನುಮತಿಯನ್ನು ಪಡೆಯದೆ ರಾಜ್ಯದ ಜನರ ಹಿತಕ್ಕಾಗಿ ಗ್ಯಾರಂಟಿಗಳನ್ನು ವಿಸ್ತರಿಸಬಹುದು ಅಂತ ತಿಳ್ಕೊಂಡು ಆರ್ಟಿಕಲ್ಲು 293(1)ರಲ್ಲಿ ಹೇಳೈತಿ. ಹೀಗಾಗಿ ನಮಗೆ ಕೊಟ್ಟಂಥ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಾಗೆ ಕೊಟ್ಟಂಥ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯದಂಥ ಯೋಜನೆಗಳನ್ನು ಇಟ್ಕೊಂಡು ಯಾರು ಟೀಕೆ ಮಾಡ್ತಾರಲ್ಲ ಅವರೆಲ್ಲ ದೇಶದ್ರೋಹಿಗಳು ಅಂತ ತಿಳ್ಕೊಂಡು ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಸಂವಿಧಾನದಲ್ಲಿರುವಂಥ ಅವಕಾಶವನ್ನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದ ನಂತರ ಒಂದು ರಾಜ್ಯದೊಳಗೆ ಜನಪರವಾದಂಥ ಕಳಕಳಿ ಇರುವಂಥ ಮುಖ್ಯಮಂತ್ರಿಗಳು ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ತರುವಂಥ ಈ ಹೊತ್ತಿನೊಳಗೆ ಬರ್ತಾ ಇರುವಂಥ ಟೀಕೆಗಳನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಸಂವಿಧಾನ ನಮ್ಮನ್ನು ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕಿಂತಲೂ ಮನು ಬರೆದಂಥ ಸಂವಿಧಾನವೇ ನಮ್ಮ ಬದುಕಿನೊಳಗೆ ಅದು ಇವತ್ತಿಗೂ ಕೆಲಸ ಮಾಡ್ತಾ ಇರೋದರಿಂದ ಈ ರೀತಿಯಾದಂಥ ಟೀಕೆಗಳು ಬರ್ತಿರಬಹುದು ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇದೆ. ಇನ್ನು ಜೊತೆಗೆ ಎಲ್ಲರ ಮಾತುಗಳು ಒಂದೇ ರೀತಿಯಾಗಿರೋದಿಲ್ಲ, ಭಿನ್ನ ಧ್ವನಿಗಳು ಸಮಾಜದೊಳಗದ. ಕೆಲವು ಕರುಳಿನಿಂದ ಮಾತಾಡ್ತಾರೆ, ಹೃದಯದಿಂದ ಮಾತಾಡ್ತಾರೆ, ಇನ್ನು ಕೆಲವೊಬ್ಬರು ತಲೆಯಿಂದ ಮಾತಾಡ್ತಾರೆ, ಇನ್ನು ಕೆಲವೊಬ್ಬರು ಬುದ್ಧಿಪ್ರದವಾಗಿ ಮಾತಾಡಿ ಎಲ್ಲವನ್ನು ಅಯೋಮಯವಾಗಿ ಮಾಡಿಸುವಂಥ ಈ ಸ್ಥಿತಿಯೊಳಗೆ ಇರುವಂಥ ಈ ಹೊತ್ತಿನೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುಶಃ ತಮ್ಮ ಬದುಕಿನ ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು ಹಿಂದಿನ ಅವಧಿಯೊಳಗೆ ಅನ್ನಭಾಗ್ಯದಂಥ ಯೋಜನೆಯನ್ನು ಜಾರಿಯಲ್ಲಿ ತಂದ್ರೆ ಈ ಅವಧಿಯೊಳಗೆ ಮಹಿಳೆಯರನ್ನು ಕೇಂದ್ರವಾಗಿಟ್ಟುಕೊಂಡು ಶಕ್ತಿ ಮತ್ತು ಗೃಹಲಕ್ಷ್ಮಿ ಅನ್ನುವಂಥ ಎರಡು ಯೋಜನೆಗಳನ್ನು ತಂದ ಕಾರಣಕ್ಕಾಗಿ ಅವರಿಗೆ ನಾನು ಇಡೀ ಮಹಿಳಾ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಭಾಳ ಖೇದದಿಂದ ಒಂದು ಮಾತನ್ನು ಹೇಳಿದರೆ ತಾವ್ಯಾರೂ ತಪ್ಪು ತಿಳ್ಕೊಳ್ಳಿಕ್ಕಿಲ್ಲ. ಈ ಎರಡು ದಿವಸದ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ನಮ್ಮ ಸಹೋದರರು ಒಬ್ಬರಲ್ಲೇ ಅಂಬೇಡ್ಕರ್ ಈ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜಾಥಾ ಮಾಡಿದ್ರು ಕ್ಯಾಂಪಸ್ನೊಳಗೆ. ಆ ಕ್ಯಾಂಪಸ್ನೊಳಗೆ ನಾನು ಹೋಗಿ ಭಾಗವಹಿಸಿದೆ, ಯಾಕಂದ್ರೆ ಧಾರವಾಡದಲ್ಲಿ ಇದ್ದ ಕಾರಣಕ್ಕಾಗಿ ಅದು ನನ್ನ ಕರ್ತವ್ಯ ಮತ್ತು ನನ್ನ ಅದೊಂದು ರೀತಿಯಾದಂಥ ನನ್ನ ಹಕ್ಕುನೂ ಹೌದು ಅನ್ನೋವಂಥ ಅರ್ಥದೊಳಗೆ ಅಲ್ಲಿ ಹೋಗಿ ಭಾಗವಹಿಸಿದ್ದೆ. ವಿಭಾಗದ ಎದುರುಗಡೆಗೆಲ್ಲ ಅಲ್ಲಿ ಜಾಥಾದಲ್ಲಿ ಇದ್ದಂಥವ್ರು ಯಾರು ಅಂತಂದ್ರೆ ಕೈ ಬೆರಳೆಣಿಕೆಯಲ್ಲಿರುವಂಥ ದಲಿತ ಅಧ್ಯಾಪಕರುಗಳು ಮತ್ತು ದಲಿತ ವಿದ್ಯಾರ್ಥಿಗಳು. ಉಳಿದ ಅಧ್ಯಾಪಕರುಗಳೆಲ್ಲ ಬಾಗಿಲ ಮುಂದೆ ನಿಂತ್ಕೊಂಡು ಏನೋ ಒಂದು ದೊಡ್ಡ ಮೆರವಣಿಗೆ ಹೊಂಟೈತಲ್ಲ ಅನ್ನೋ ಹಾಗೆ ನೋಡ್ತಾ ಇದ್ರಲ್ಲ, ಇದನ್ನು ನೋಡಿ ನನಗೆ ಬಹಳಷ್ಟು ಬೇಸರಲ್ಲ ಸಿಟ್ಟು ಬಂತು. ಎಲ್ಲರೂ ಎಲ್ಲ ಜಾತಿಯವರು ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿಯೇ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇರುವಂಥ ಈ ಹೊತ್ತಿನೊಳಗೆ 75 ವರ್ಷ ತುಂಬಿದಂಥ ಈ ಒಂದು ಸಂಭ್ರಮವನ್ನು ಜಾತಿ ಕುಲ ಗೋತ್ರವನ್ನು ಮೀರಿದ ಹಾಗೆ ಎಲ್ಲರೂ ಸಂಭ್ರಮಿಸಬೇಕಾದಂಥ ಸಂದರ್ಭ ಅನ್ನುವಂಥ ತಿಳುವಳಿಕೆ ಇಲ್ಲದ ಹಾಗೆ ನಮ್ಮ ಅಕ್ಷರಸ್ಥರು ವರ್ತಿಸ್ತಾ ಇರುವಂಥದ್ದನ್ನು ನಾವಿವನ್ನು ಕಂಡಿಸ್ಬೇಕಾಗೈತೆ. ಹೀಗಾಗಿ ಈ ಅರಿವನ್ನು ಯಾರಿಗೆ ಮೂಡಿಸ್ಬೇಕು ಅನ್ನೋವಂಥ ಪ್ರಶ್ನೆ ನನಗೆ ಕಾಡ್ತಾ ಇದೆ, ಅದನ್ನು ದ್ವಾರಕನಾಥ್ ಅವರೇ ಹೇಳಬೇಕು. ನನ್ನ ಅನುಭವದ ಪ್ರಕಾರ ಸಂವಿಧಾನದ ಬಗ್ಗೆ ಅನುಭವಗಳನ್ನು ಕಲಿತವರಿಗೆ ಮೂಡಿಸ್ಬೇಕಾಗೈತೆ ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇದೆ. ಅವಿದ್ಯಾವಂತರು ಇದು ಇಲ್ಲದ ಹಾಗೆ ಅವರದೇ ಆದಂಥ ನಂಬಿಕೆ ಮತ್ತು ವಿಶ್ವಾಸದ ಮೇಲಿಂದ ಅವರು ಬದುಕ್ತಾ ಇದ್ದಾರೆ. ಅವರೊಳಗೆ ಒಂದು ಸಂವಿಧಾನ ಇದೆ, ಅವರೊಳಗೆ ಅಂಬೇಡ್ಕರ್ ಇದ್ದಾನೆ. ಆದರೆ ಯಾರು ವಿದ್ಯಾವಂತರು ಇದೀವಲ್ಲ, ನಾವು ಇವತ್ತು ಜಾತಿ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅಂಬೇಡ್ಕರ್ ವಿಚಾರಧಾರೆಯನ್ನು ಅಥವಾ ವಿಚಾರಗಳನ್ನು ಎಲ್ಲೋ ಒಂದು ಕಡೆಗೆ ಅವುಗಳನ್ನು ನಂಬುವಂಥ ಒಪ್ಪುವಂಥ ಅಥವಾ ಅದರ ಅಡಿಯೊಳಗೆ ನಾವು ಬದುಕನ್ನು ಕಟ್ಟಿಕೊಂಡು ಎನ್ನುವಂಥ ಸಣ್ಣ ಋಣ ಇಲ್ಲದ ಹಾಗೆ ಬದುಕುವಂಥ ಈ ಋಣಗೇಡಿ ಜನರ ಬಗ್ಗೆ ನಾವು ಅರಿವನ್ನು ಮೂಡಿಸುವ ಕೆಲಸ ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಸಮಾಜದೊಳಗೆ ಇಂಥ ಸಂಕಟಗಳು ಹುಟ್ಟಲಿಕ್ಕಿಲ್ಲ. ನಾನು ಧರ್ಮ ಭಾರತದಲ್ಲಿ ಹುಟ್ಟಬೇಕಲ್ಲ, ಅಥವಾ ಸಾಮ್ರಾಟರ ಭಾರತದೊಳಗೆ ಪಾಳೆಗಾರರ ಭಾರತದಲ್ಲಿನೂ ಹುಟ್ಟಬೇಕಲ್ಲ. ನಾನು ಹುಟ್ಟಿದ್ದು ಸಂವಿಧಾನ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮೃದ್ಧ ಭಾರತದಲ್ಲಿ ನಾನು ಹುಟ್ಟಿದ ಕಾರಣಕ್ಕಾಗಿ ನಿಮ್ಮೆದುರಿಗೆ ನಿಂತು ಮಾತನಾಡಲಿಕ್ಕೆ ಸಾಧ್ಯ ಆಗೈತಿ. ಇದಕ್ಕಾಗಿ ನಾನೇನು ಯಾವ ಭಾಳ ದೊಡ್ಡ ಹೋರಾಟವನ್ನು ಮಾಡಬೇಕಲ್ಲ, ರಕ್ತನೂ ಹರಿಸ್ತಕ್ಕೆಲ್ಲ ಸಮಾಜದ ಭಾಗವಾದಂಥ ಮಹಿಳೆಯರನ್ನು ಕೇಂದ್ರ ಸ್ಥಾನಕ್ಕೆ ತರುವ ಒಂದು ಪ್ರಯತ್ನಗಳಲ್ಲಿ ಈ ಗ್ಯಾರಂಟಿ ಒಂದು ಪ್ರಾರಂಭದ ಹೆಜ್ಜೆ ಅಂತ ತಿಳ್ಕೊಂಡು ನಾನು ಭಾವಿಸಿದೆ. ಮಹಿಳೆಯರ ಸಬಲೀಕರಣಕ್ಕೆ ಇದು ಸಾಲದು. ಹಂಗಂತ ಇದನ್ನು ನಾವು ವ್ಯಂಗ್ಯದಿಂದ ನೋಡೋದಾಗಲಿ ಅಥವಾ ಅನುಮಾನದಿಂದ ನೋಡೋದು ಸರಿ
ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ನನ್ನದು. ಹೀಗಾಗಿ ಇಂತಹ ಸಣ್ಣ ಸಣ್ಣ ಯೋಜನೆಗಳು ಒಂದು ರೀತಿಯಾಗಿ ಮುಂದಿನ ಭವ್ಯ ಭಾರತಕ್ಕೆ ಒಂದು ಸಣ್ಣ ಚೀಪುಗಲ್ಲುಗಳಾಗಬಹುದು ಅನ್ನುವಂಥ ಆಶಾಭಾವನೆ ನನ್ನಲ್ಲಿದೆ. ನಾನು ಹಳ್ಳಿ ಹೆಣ್ಮಗಳು, ನಿವೃತ್ತಿಯಾದ ಮೇಲೆ ನಾನು ಹಳ್ಳಿಗೆ ಮರಳಿ ಹೋಗಿನಿ. ನನ್ನ ಬೇರುಗಳೆಲ್ಲ ಹಳ್ಳಿಯಲ್ಲಿ ಇರುವ ಕಾರಣಕ್ಕಾಗಿ ಇವತ್ತು ಈ ಗ್ಯಾರಂಟಿಗಳ ಪ್ರಯೋಜನವನ್ನು ಪಡೆದುಕೊಂಡಂಥವರು ಹೇಗೆ ಇವುಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಅವುಗಳನ್ನು ಹೇಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳುವುದಾದ್ರೆ, ನಾನು ರೈತಾಪಿ ಕುಟುಂಬದಲ್ಲಿರುವ ಕಾರಣಕ್ಕಾಗಿ ಒಂದು ಕಾಲಕ್ಕೆ ಅನ್ನವನ್ನು ಉಣ್ಣುವುದೇ ಭಾಳ ದುಸ್ಥಿತಿ ಇತ್ತು. ಅದನ್ನು ಅನುಭವಿಸಿ ಬಂದಂತಕ್ಕೆ ಇವತ್ತು ಅನ್ನ ಭಾಗ್ಯದ ಕಾರಣಕ್ಕಾಗಿ ಎಲ್ಲರ ಮನೆಯ ಒಲೆಗಳ ಮೇಲೆ ಅನ್ನ ಕುದಿತಾ ಇದೆ ಅನ್ನುವಂಥದ್ದನ್ನು ನೆನಪಿಟ್ಟುಕೊಂಡು ಹೇಳುವುದೇ ಆದ್ರೆ, ಈ ಅನ್ನ ಭಾಗ್ಯದಂಥ ಈ ಒಂದು ಯೋಜನೆಗಾಗಿನೂ ಹಿಂದಿನ ದಿನಗಳಲ್ಲಿ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಬಹಳಷ್ಟು ಮೇಲ್ವರ್ಗ ಮೇಲ್ಜಾತಿಯ ಜನರು ಟೀಕೆಯನ್ನು ಮಾಡಿದರು. ಏನು ಅಂತಂದ್ರು, ಸಿದ್ದರಾಮಯ್ಯ ಅವರ ಸರ್ಕಾರ ಎಲ್ಲರನ್ನ ಆಲಸಿಗಳನ್ನಾಗಿ ಮಾಡಿಬಿಡ್ತಾ ಇದೆ, ಎಲ್ಲರೂ ಕೆಲಸಕ್ಕೆ ಬರ್ತಾ ಇಲ್ಲ, ಆಲಸಿಗಳನ್ನಾಗಿ ಮಾಡ್ತು ಅನ್ನುವಂಥ ಅದನ್ನು ಸಹ ಮಾತನಾಡುವಂಥ ಮಾತುಗಳನ್ನು ನಾನು ಕೇಳಿದೆ. ನಾವು ಒಂದು ಪ್ರಶ್ನೆಯನ್ನು ಮಾಡಿದೆ, ಹೌದು ಇಷ್ಟು ವರ್ಷ ನಾವೆಲ್ಲ ಹೊಲದಲ್ಲಿ ದುಡಿದು ನಾವು ಸಣ್ಣಾಗಿವಿ, ನೀವು ಕೂತು ಕುಂತು ನಿಮಗೆಲ್ಲ ಬೊಜ್ಜು ಬಂದಿದೆ, ಎಲ್ಲ ಶ್ರೀಮಂತ ರೋಗಗಳು ನಿಮಗೆ ಬಂದ ಕಾರಣಕ್ಕಾಗಿ ನೀವು ಆ ರೋಗಗಳಿಂದ ಮುಕ್ತಿ ಹೊಂದಬೇಕಾಗಿತ್ತಂದ್ರೆ ನಿಮ್ಮ ಹೊಲಗಳನ್ನು ನಮ್ಮ ಹಂಚಿಬಿಡ್ರಿ, ನಾವು ನಮ್ಮ ಹೊಲದಾಗ ನಾವು ದುಡ್ಕೊಂಡು ತಿಂತೀವಿ, ನೀವು ನಿಮ್ಮ ಹೊಲದಾಗ ದುಡ್ಕೊಂಡು ತಿಂದ್ರಿ ಅಂದ್ರೆ ನೀವು ಆರೋಗ್ಯದಿಂದ ಇರ್ತೀರಿ, ಸಮಾಜವು ಆರೋಗ್ಯದಿಂದ ಇರ್ತೀರಿ ಅನ್ನುವಂಥ ಉತ್ತರಗಳನ್ನು ಆ ಸಂದರ್ಭದಲ್ಲಿ ಕೊಡುವುದು ನಮಗೆ ಅನಿವಾರ್ಯ ಆಗಿತ್ತು. ಇದುವರೆಗಿನೂ ಶ್ರೇಷ್ಠತೆ ಪವಿತ್ರತೆ ಈ ಮಾನದಂಡಗಳಿಂದ ನಮ್ಮನ್ನು ಅಳಿತಾ ಇದ್ರು. ಆದ್ರೆ ಇವತ್ತು ಹೆಂಗೆ ಅಳೆಯಕತ್ತಾರಂದ್ರೆ ಆರ್ಥಿಕತೆಯ ಮಾನದಂಡದಿಂದ ನಮ್ಮನ್ನು ಅಳಿಯುವಂಥ ಪ್ರಯತ್ನವನ್ನು ಮಾಡಾಕತ್ತಾರ. ಹೀಗಾಗಿ ಬಹುಶಃ ಇಡೀ ಸಮಾಜದೊಳಗೆ ಇಲ್ಲೊಂದು ಪದ ಇದೆ, ಸಾರ್ವತ್ರಿಕ ಮೂಲ ಆದಾಯ ಅಂತ ತಿಳ್ಕೊಂಡು ಹೆಣ್ಣು ಮಕ್ಕಳ ದುಡಿಮೆಗೆ ಇವತ್ತಿಗೂ ಸಂಬಳ ಅನ್ನುವಂಥದ್ದು ಇಲ್ಲದೇ ಇರೋದರಿಂದ ಈ ಮೂಲ ಆದಾಯದೊಳಗೆ ನಮ್ಮ ದುಡಿಮೆಯ ಪಾಲಿಲ್ಲ. ಇದರೊಳಗೆ ನಂದಿಲ್ಲ, ನಾನು ಮನೆಯಲ್ಲಿ ಬೆಳಗ್ಗೆ ಎದ್ದು ಕಸ ಹೊಡೆಯೋದ್ರಿಂದ, ರೊಟ್ಟಿ ಮಾಡೋದ್ರಿಂದ, ಎಲ್ಲರಿಗೂ ಊಟಕ್ಕೆ ಹಾಕೋದ್ರಿಂದ, ಮಕ್ಕಳನ್ನು ಬೆಳೆಸೋದ್ರಿಂದ, ನಾನು ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿಯಿಂದ ಕುಟುಂಬದೊಳಗೆ ಆದಾಯ ಇಲ್ಲದೇ ಇರೋದರಿಂದ ಹೀಗೆ ಆದಾಯ ರಹಿತವಾಗಿ ದುಡಿತಾ ಇರುವಂಥ ಬದುಕ್ತಾ ಇರುವಂಥ ಕರ್ನಾಟಕದ ಜನಸಂಖ್ಯೆಯ ಅರ್ಧ ಪಾಲಿನಷ್ಟಿರುವಂಥ ಮಹಿಳೆಯರ ದುಡಿಮೆಗೆ ಏನು ಅವರ ಒಂದು ಆದಾಯ ಅನ್ನುವಂಥ ಪ್ರಶ್ನೆಗಳನ್ನು ಈ ಹಾಕಿಕೊಳ್ಳೋದೇ ಆದ್ರೆ, ಈ ಮನೆ ಕೆಲಸ ಅನ್ನುವಂಥದ್ದು ಅನುತ್ಪಾದಕ ಕೆಲಸ ಅನ್ನುವಂಥದ್ದನ್ನು ನಾವು ಹೇಳ್ಕೊಂತನ ಬಂದ್ವಿ ಮತ್ತು ಅದು ಆಗಿದೆ. ಆದರೆ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಒಂದು ರೀತಿಯಾಗಿ ಉತ್ಪಾದಕ ಸ್ಥಾನದ ಸಮೀಪಕ್ಕೆ ಬರುವಂಥ ಪ್ರಯತ್ನವನ್ನು ಈ ಸರ್ಕಾರ ನಮಗೊಂದು ಅವಕಾಶವನ್ನು ಕೊಟ್ಟೈತಿ. 12ನೇ ಶತಮಾನದೊಳಗೆ ಬಸವಣ್ಣನವರು ನಮ್ಮ ದುಡಿಮೆಯನ್ನು ಆದಾಯದ ವಲಯದಲ್ಲಿ ತರುವಂಥ ಪ್ರಯತ್ನ ಅಷ್ಟೇ ಅಲ್ಲ, ಅನುಭವ ಮಂಟಪದೊಳಗೆ ಅವಕಾಶ ನೀಡುವುದರ ಮೂಲಕ ಲಿಂಗ ತಾರತಮ್ಯತೆಯನ್ನು ನಿವಾರಿಸುವಂಥ ಭಾಳ ದೊಡ್ಡ ಕೆಲಸವನ್ನು ಮಾಡಿದರು. ಆದರೆ 12ನೇ ಶತಮಾನದಿಂದ ಇವತ್ತಿನವರೆಗೂ ಮತ್ತೆ ಈ ಮಧ್ಯದೊಳಗೆ ಏನಾಯಿತು ಅನ್ನುವಂಥದ್ದನ್ನು ನಾವು ಚರಿತ್ರೆಯನ್ನು ಇಟ್ಟುಕೊಂಡು ನೋಡಿದ್ದೀವಿ ಅಂತಂದ್ರೆ ನಾವು ಮತ್ತೆ ಯಥಾಸ್ಥಿತಿವಾದಕ್ಕೆ ಬಂದು ನಿಂತೀವಿ ಅಂತ ಹೇಳ್ಕೊಂಡು ಬಸವಣ್ಣವ್ರು ಹೇಳ್ತಾರಲ್ಲೇ, ಎಮ್ಮ ತಾಯಿ ನಿಂಬಿಯವೆ ನೀರ ನೆರದು ಉಂಬುಗಳು, ಎಮ್ಮಯ್ಯ ಚೆನ್ನಯ್ಯ ಕಾಯಕಂಪವ ಹೇರುವ, ಎಮಗೆ ಆರೂ ಇಲ್ಲವೆಂಬಿರಿ ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು. ಇವೆರಡು ಕೆಲಸ ಇದೆಲ್ಲ, ತಾಯಿ ನೀರು ಹಾಕಿ ಕೆಲಸ ಮಾಡಿ ಉಣ್ಣುವಂಥಕ್ಕಿ, ಅಕ್ಕ ಕಂಚಿಯೊಳಗೆ ಅಡುಗೆ ಮಾಡಿ ಅಂದ್ರೆ ಈ ಒಂದು ಸಾಮೂಹಿಕವಾಗಿ ಅಡುಗೆ ಮಾಡಿ ಬದುಕುವಂಥ ನನ್ನ ಅಕ್ಕನನ್ನು ಅಂದ್ರೆ ಅವರಿಬ್ಬರು ದುಡಿಮೆಯನ್ನು ಆ ಸಮಾಜದೊಳಗೆ ಅವ್ರಿಗೆ ಗೌರವವನ್ನು ಕಲ್ಪಿಸಿಕೊಟ್ಟಂಥ ಬಸವಣ್ಣನವರ ಸಿದ್ಧಾಂತವನ್ನು ರೂಢಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪದೇ ಪದೇ ಇವನಾರವ ಇವನಾರವನೆಂದೆನಿಸದರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅನ್ನುವಂಥ ವಚನವನ್ನು ಪದೇ ಪದೇ ಹೇಳ್ಕೊತಾ ಇರ್ತಾರೆ. ಹೀಗಾಗಿ ಈ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಬಹುಶಃ ಸಿದ್ದರಾಮಯ್ಯನವರಿಗೆ ಈ ರೀತಿಯಾಗಿ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಗಳನ್ನು ಕೊಡುವಂಥ ಒಂದು ಆಲೋಚನೆ ಬಂದಿರಬಹುದು ಅಂತ ತಿಳ್ಕೊಂಡು ಅನ್ನಿಸ್ತಾ ಇದೆ, ಬಸವಣ್ಣವರ ಪ್ರಭಾವ ಇರಬಹುದು ಅಂತ ತಿಳ್ಕೊಂಡು. ಆದರೆ ನನಗೆ ಈ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ಇಟ್ಟುಕೊಂಡು ಮಾತನಾಡುವಾಗ ನನಗೆ ತಕ್ಷಣಕ್ಕೆ ನೆನಪಾಗಿತ್ತು, ಇಂದಿರಾ ಗಾಂಧಿಯವರು 20 ಅಂಶದ ಕಾರ್ಯಕ್ರಮವನ್ನು ತಂದ ಹೊತ್ತಿನೊಳಗೆ ದೇವರಾಜ ಅರಸು ಬಹಳ ಬದ್ಧತೆಯಿಂದ ಕರ್ನಾಟಕದೊಳಗೆ ಆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಂಥ ಸಂಚಲನವನ್ನು ಉಂಟು ಮಾಡಿತ್ತು ಅನ್ನೋದಕ್ಕೆ ನಾನು ಸಾಕ್ಷಿ. ಹಾಗೆಯೇ ಇವತ್ತಿನ ಅನುಭವಕ್ಕೂ ಅಥವಾ ಇವತ್ತಿನ ಗ್ರಾಮೀಣ ಪ್ರದೇಶದೊಳಗೆ ಈ ಯೋಜನೆ ಈ ಗ್ಯಾರಂಟಿಗಳು ಎಂತಹ ಪರಿಣಾಮವನ್ನು ಬೀರಿವೆ ಅನ್ನುವಂಥದಕ್ಕೂ ನಾನು ಸಾಕ್ಷಿಯಾದ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವತ್ತು ನಮಗೊಂದು ವಿಧವಾ ವಿವಾಹ ಅನ್ನುವಂಥ ವಿಧವಾ ವೇತನ ಅನ್ನುವಂಥದ್ದನ್ನು ಇಂದಿರಾ ಗಾಂಧಿಯವರು ಕೊಟ್ಟರು ಹೆಣ್ಮಕ್ಕಳಿಗೆ. ಇದು ಎಲ್ಲ ಜಾತಿ ಎಲ್ಲ ವರ್ಗದ ಎಲ್ಲ ಹೆಣ್ಮಕ್ಳಿಗೆ ಸೇರುವಂಥದ್ದು. ಅವಾಗ ಪ್ರಾರಂಭದೊಳಗೆ ಅದೊಂದು 100-150 ರೂಪಾಯಿ ಇತ್ತು. ಆದರೆ ಈ 100-150 ರೂಪಾಯಿಗಳ ಸಲುವಾಗಿ ನಮ್ಮ ಹಳ್ಳಿಯಲ್ಲಿ ಕಣ್ಣಲ್ಲಿ ದೀಪ ಆರಿಸಿಕೊಂಡಂಥ ಹೆಣ್ಣು ಮಕ್ಕಳು, ಗಂಡನಿಲ್ಲದಂಥ ಹೆಣ್ಣು ಮಕ್ಕಳು ಮಕ್ಕಳನ್ನು ಕಟ್ಕೊಂಡು 1ನೇ ತಾರೀಕಿಗಾಗಿ ಪೋಸ್ಟಿನ ಕಡೆ ಕಾಯ್ತಾ ಇದ್ರಲ್ಲ,
ಪೋಸ್ಟ್ಮನ್ಗಳು ಬಂದು ಮನೆ ಕೊಟ್ಟು ಹೋಗ್ತಾ ಇದ್ರು ಅವತ್ತು. ಆ 100-150 ರೂಪಾಯಿ ಅವತ್ತು ನಮ್ಮನ್ನು ಮಹಿಳೆಯರಿಗೆ, ಗಂಡನಿಲ್ಲದಂಥ ವಿಧವಾ ಮಹಿಳೆಯರಿಗೆ ಬದುಕಿನ ಭಾಳ ದೊಡ್ಡ ಆಶಾಕಿರಣವಾಗಿತ್ತು. ಇವತ್ತು ಅದು ಮುಂದುವರೆದು ಅದು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ರೂಪದೊಳಗೆ ಮನೆ ಯಜಮಾನಿಗೆ 2,000 ರೂಪಾಯಿದೊಳಗೆ ಬರ್ತಾ ಇದೆ. ಅಮರ್ತಸೇನರು ಒಂದು ಕಡೆ ಹೇಳ್ತಾರೆ, ಅಭಿವೃದ್ಧಿಯ ವ್ಯಾಖ್ಯಾನವನ್ನು ಇವತ್ತಿನವರೆಗೂ ನಾವು ಮಹಿಳೆಯರನ್ನು ಹೊರಗಿಟ್ಟ ಮಾಡ್ಕೊಂಡು ಬಂದೀವಿ. ಅಭಿವೃದ್ಧಿಯ ವ್ಯಾಖ್ಯಾನದೊಳಗೆ ನಾವು ಇಲ್ಲವೇ ಇಲ್ಲ. ಆದರೆ ಅಮರ್ತಸೇನರು ಹೇಳುವಂಥ ಮಾತುಗಳೇನು ಅಂತಂದ್ರೆ, ಸೃಜನಶೀಲವಾದಂಥ ಬದುಕನ್ನು ಸಾಧಿಸಿಕೊಳ್ಳುವುದಕ್ಕೆ ಅಗತ್ಯವಾದಂಥ ವಾತಾವರಣವನ್ನು ಉಂಟು ಮಾಡುವುದೇ ಅಭಿವೃದ್ಧಿಯ ಉದ್ದೇಶವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಆದರೆ ಸೃಜನಶೀಲವಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮಗೆಲ್ಲೇ ಈ ಪುರುಷ ಪ್ರಧಾನವಾದಂಥ ಸಮಾಜದೊಳಗೆ ಅವಕಾಶ ಐತಿ ಅನ್ನುವಂಥದ್ದನ್ನು ನಾನು ಹುಡುಕಕ್ಕೆ ಹೋದೆ ಅಂತಂದರೆ ಎಲ್ಲಿಯೂ ನನಗೆ ಅದು ಕಾಣಿಸ್ತಾ ಇಲ್ಲ. ಮಹಿಳೆಯರನ್ನು ಮೂಲೆ ಗುಂಪು ಮಾಡಿ ಪ್ರಪಂಚದೊಳಗೆ ಯಾವುದೇ ಪ್ರಜಾಪ್ರಭುತ್ವ ಅದು ನಿಜವಾದಂಥ ಪ್ರಜಾಪ್ರಭುತ್ವ ಅಂತ ತಿಳ್ಕೊಂಡು ಅಣಿಸ್ಕೊಳ್ಳಂಗಿಲ್ಲ ಅನ್ನುವಂಥ, ಜೊತೆಗೆ ಸಮಾಜದ ಅರ್ಧದಷ್ಟಿರುವಂಥ ಮಹಿಳೆಯರ ಸಹಭಾಗಿತ್ವಕ್ಕೆ ಅವಕಾಶ ಇಲ್ಲದೇ ಇದ್ರೆ ಅಲ್ಲಿ ಅಭಿವೃದ್ಧಿ ಅನ್ನುವಂಥದ್ದನ್ನು, ಪ್ರಗತಿ ಅಥವಾ ಅದರ ಭೌತಿಕ ಸಮೃದ್ಧಿಯನ್ನು ಪರಿಪೂರ್ಣ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಲೋಹೆ ಅವರು ಸಹ ಹೇಳ್ಕೊಂಡು ಬಂದರು. ಹೀಗಾಗಿ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಲೋಹೆ ಮಾರ್ಕ್ಸ್ ಹೇಳಿದಂಥ ಮಾತುಗಳನ್ನು ನಾವು ಭಾರತದ ಸಂದರ್ಭದೊಳಗೆ ಸರಿಯಾಗಿ ಅಥವಾ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ವ್ಯವಧಾನ ಇಲ್ಲದ ಕಾರಣಕ್ಕಾಗಿ ಮತ್ತೆ ಮತ್ತೆ ಹಳೆಯ ರೋಗಗಳೇ ಹೊಸ ಆಕಾರದೊಳಗೆ ಕಾಣಿಸ್ಕೊಳ್ತಾ ಇವೆ. ಹೀಗಾಗಿ ರಾಷ್ಟ್ರೀಯ ಅಭಿವೃದ್ಧಿಗೆ ಮಹಿಳೆಯರನ್ನು ಪುರುಷರ ಸಮಾನವಾಗಿ ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಶಿಕ್ಷಣ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದು ಬಹಳಷ್ಟು ಅಗತ್ಯ ಐತಿ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು. ಇವತ್ತು ಕೌಟುಂಬಿಕ ದೌರ್ಜನ್ಯಗಳಿಗೆ ಏನು ಕಾರಣ ಅನ್ನುವಂಥದ್ದನ್ನು ಸರ್ವೆ ಮಾಡ್ಯಾರ. ಸುಮಾರು 44% ಕೌಟುಂಬಿಕ ದೌರ್ಜನ್ಯಗಳಿಗೆ ಕಾರಣಗಳೇನು ಅಂತಂದ್ರೆ ಹಣಕಾಸಿನ ವ್ಯವಹಾರಗಳೇ ಕಾರಣ ಅಂತ ತಿಳ್ಕೊಂಡು ಆರ್ಥಿಕ ಇವತ್ತು ಅಂತಹ ದೌರ್ಜನ್ಯಗಳಿಗೆ ಬಹುಶಃ ಒಂದು ಸಣ್ಣ ಕಡಿವಾಣವನ್ನು ಈ ಸರ್ಕಾರ ಹಾಕೈತಿ ಅಂತ ಅನಿಸ್ತಾ ಇದೆ. ನಿಮಗೆ ವಾಟ್ಸಪ್ಪು ಫೇಸ್ಬುಕ್ನಲ್ಲಿ ನೋಡ್ತಾ ಇರ್ತೀವಿ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೆಣ್ಮಕ್ಳು ಬಸ್ ಹತ್ತುವಂಥ ಸಂದರ್ಭದಲ್ಲಿ ಇರೋದ ಬಸ್ನೇ 47 ಸೀಟ್ ಇರ್ತಾವೆ. ಇವತ್ತು ನೀವು ನಮಗೆ ಹೊರಗೆ ಹೋಗ್ರಿ ಅಂತ ಹೇಳಿರಿ, ಅಲ್ಲಿ ಧರ್ಮಸ್ಥಳ ಮಂಜುನಾಥ್ ಕರೀತಿರ್ತಾನೆ, ಇಲ್ಲಿ ಆ ವೆಂಕಟೇಶ ಕರೀತಿರ್ತಾರೆ, ಯಾರ್ಯಾರೋ ದೇವರುಗಳನ್ನು ನೀವು ಹುಟ್ಟಾಕಿದಂಥ ದೇವರುಗಳು ಬರ್ರಿ ಬರ್ರಿ ಅಂತ ತಿಳ್ಕೊಂಡು ನಮ್ಮನ್ನು ಕರೆಯೋ ಹೊತ್ತಿನೊಳಗೆ 47 ಸೀಟ್ ಇರುವಂಥ ಬಸ್ಸಿನೊಳಗೆ 108 ಹಳ್ಳಿ ಹೆಣ್ಮಕ್ಳು ಒಬ್ಬೊಬ್ಬರು ಬಂದ್ರೂ ಬಸ್ನಾಗ ಜಾಗ ಹಿಡ್ಕೊಳಕ್ಕಾಗಂಗಿಲ್ಲ, ಸಹಜವಾಗಿ ಜಾಗದ ಸಲುವಾಗಿ ಬಡ್ದಾಡಿರ್ಬೋದು. ಆದರೆ ನಮ್ಮ ಗಂಡಸಿನ ಮನಸ್ಥಿತಿ ಅಥವಾ ಈ ಸಮಾಜದ ಮನಸ್ಥಿತಿ ಹೇಗಿದೆ ಅಂದ್ರೆ ಅದನ್ನು ಆ ಚಿತ್ರವನ್ನು ಪದೇ ಪದೇ ಹಾಕಿ ಹಾಕಿ ಓ ಶಕ್ತಿ ಯೋಜನೆ ನೋಡ್ರಿ ಹೆಂಗೈತಿ, 2 ಜಡಿಗಳು ಕೂಡಿರೋದಿಲ್ಲ ಅನ್ನುವಂಥದ್ದನ್ನು ಹಳೆಯ ಗಾದೆ ಮಾತುಗಳನ್ನು ಹೊಸಬರ ಬಾಯಿಯಲ್ಲಿ ಕೇಳುವಂಥ ದುರಂತ ಇವತ್ತು ನಮ್ಮ ಎದುರಿಗೆ ಐತೆ ಅಂತ ತಿಳ್ಕೊಂಡೆ. ನನಗನ್ಸುತ್ತೆ ಅವಾಗ ನಾನೆಲ್ಲ ಇಂಥ ಮಾತುಗಳಿಗೆಲ್ಲ ಉತ್ತರ ಕೊಡ್ತೀನಿ. ನಾನು ಹೊರಗೆ ಅಡ್ಡಾಡುವಂಥ ಸಂದರ್ಭದೊಳಗೆ ಏನು ಭಾಳ ಗಂಡಸರು ಭಾಳ ಸಮಾಧಾನದಿಂದ ಬಸ್ಸಿನಲ್ಲಿ ಕುಂತದ್ದನ್ನು ನಾನೇನು ನೋಡಿಲ್ಲ. ಗಂಡಸರೂ ಸಹ ಹೆಂಗಸರು ಹಾಗೆ ಜಾಗದ ಸಲುವಾಗಿ ಸೀಟಿನ ಸಲುವಾಗಿ ಕೊಳಪಟ್ಟಿ ಹಿಡ್ಕೊಂಡು ಚಪ್ಪಲ್ ತೊಗೊಂಡು ಹೊಡೆದಾಡ್ದನ್ನು ನಾನು ನೋಡೀನಿ. ಹೀಗಾಗಿ ಅವರು ನೋಡಿ ಅವರು ಹೊಡೆದಾಡೋದನ್ನು ನಮ್ಮ ಮಾಧ್ಯಮದಲ್ಲಿ ತೋರಿಸದೇ ಇರೋದರಿಂದ ಮಹಿಳೆಯರು ಇವತ್ತು ಹೊರಗೆ ಬಂದ ಕಾರಣಕ್ಕಾಗಿ ಶಕ್ತಿ ಯೋಜನೆಯನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಪ್ರವಾಸ ಹೋಗುವಂಥದ್ದನ್ನು, ಒಂದು ಪ್ರವಾಸ ಹೋಗುವಂಥದ್ದಂದ್ರೆ ಒಂದು ದೇಶದ ಅನುಭವವನ್ನು ಅಥವಾ ತಮ್ಮ ವೈಚಾರಿಕ ವೈಜ್ಞಾನಿಕವಾದಂಥ ಮನಸ್ಸನ್ನು ತಮ್ಮ ಅನುಭವಗಳನ್ನು ಹಿಗ್ಗಿಸಿಕೊಳ್ಳುವ ಸಲುವಾಗಿ ಪ್ರವಾಸಕ್ಕೆ ಹೋಗ್ತೀವಿ ಅನ್ನುವಂಥದ್ದು ಎಲ್ಲರ ನಂಬಿಕೆ ಇದು. ಆದರೆ ಇದು ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸರ್ಕಾರಕ್ಕೊಂದು ಪತ್ರ ಬರ್ತಾರೆ, ನಿಮ್ಮ ಶಕ್ತಿ ಯೋಜನೆಯ ಮೂಲಕ ನಮಗೆ ಆದಾಯ ಹೆಚ್ಚಾಗೈತಿ ಅಂಥೇಳಿ. ಇದ್ರ ಬಗ್ಗೆನೂ ನನ್ನ ಸಣ್ಣ ತಕರಾರು ಐತಿ, ಈ ಹೆಣ್ಮಕ್ಳಿಗೆ ಇಂಥಲ್ಲಿ ಹೋಗ್ರವ ಅಂತ ಹೆಂಗೆ ಹೇಳು ನಾವು ಅಂಥೇಳಿ, ಹೋಗಿ ಹೋಗಿ ಅಲ್ಲಿ ಹುಂಡ್ಯಾಗ ರೊಕ್ಕ ಹಾಕ್ಬಿಡ್ತಾರೆ. ಅವ್ರ ಆದಾಯ ಹೆಚ್ಚಾಯ್ತಾ ಹೊರತಾಗಿ ಆ ಆದಾಯದ ಮೂಲಕ ತಮ್ಮ ಮಕ್ಕಳನ್ನು ತಮ್ಮ ಮಕ್ಕಳ ಶಿಕ್ಷಣವನ್ನು ತಮಗಿರುವಂಥ ಕೌಟುಂಬಿಕವಾದಂಥ ಸಮಸ್ಯೆಗಳನ್ನು ತಮ್ಮ ಸಾಮಾಜಿಕವಾದಂಥ ವಿಕಸನಕ್ಕಾಗಿ ಅದನ್ನು ಬಳಸಿದ್ರು ಅಂತಂದ್ರೆ ಅದು ಭಾಳ ಖುಷಿಯ ಸಂಗತಿ ಆಗ್ತಾ ಇತ್ತು. ಏನೇ ಆಗಲಿ ನಮ್ಮ ಹೆಣ್ಮಕ್ಳು ಮನೆಯನ್ನು ಬಿಟ್ಟು ಗಂಡನಿಲ್ಲದ ಹಾಗೆ ಅಥವಾ ಗಂಡಸಿನ ದೌರ್ಜನ್ಯ ಇಲ್ಲದ ಹಾಗೆ ಬಸ್ಸಿನೊಳಗೆ ಪ್ರಯಾಣ ಮಾಡಿ ದೂರ ಹೋಗಿ ಬರ್ತಾರೆ, ಅದು ಬಹುಶಃ ಗಾಂಧೀಜಿಯ ಕನಸು ನನಸಾಗಲಿಕ್ಕೆ ಭಾಳ ದಿವಸ ಇಲ್ಲ ಅಂತ ಹೇಳ್ಕೊಂಡು ಅನಿಸ್ತಾ ಇದೆ. ನನಗೆ ಭಾಳ ದುಃಖದ ಒಂದು ವಿಷಯವನ್ನೇ ನಿಮ್ಗೆ ಗಮನಕ್ಕೆ ತರ್ತೀನಿ. ಈ ವಾರದೊಳಗೆ ಒಂದು ವಾಟ್ಸಪ್ನೊಳಗೆ ಒಂದು ಹೃದಯ ರುದ್ರಾವಕವಾದಂಥ ಒಂದು ಚಿತ್ರ ಹರಿದಾಡ್ತಾ ಇದೆ. ಏನು ಅಂತಂದ್ರೆ ಒಬ್ಬ ತಾಯಿ ಮಗ ತೀರ್ಕೊಂಡಂತ ಆ ಮಗನ ಶವದ ಮುಂದೆ ನಿಂತ್ಕೊಂಡು ಆಕೆ ಮಾತನಾಡ್ತಾ ಇದ್ದಾಳೆ. ನಮ್ಮ ಕಡೆ ಸತ್ತಾಗ ಭಾಳ ಚಂದ ಎಲ್ಲರೂ ಹಾಡಾಡಿ ಹೇಳ್ತೀವಿ ನಾವು, ಅಂದ್ರೆ ಎಲ್ಲ ದುಃಖ ಹಾಕ್ಕೊಳ್ಳಿಕ್ಕೆ. ಹೀಗಾಗಿ ಸತ್ತವರು ನಮ್ಮವರು ನಿಮ್ಮವರು ಅಂತ ಇರೋಂಗಿಲ್ಲ, ಊರಾಗ ಯಾರು ಸತ್ತರು ಎಲ್ಲರೂ ಹೋಗಿ ಎಲ್ಲ ಹತ್ತು ಬರ್ತೀವಿ. ಅದೊಂದು ರೀತಿಯಾಗಿ ಸತ್ತವ್ರ ಮನೆ ನಮ್ಮ ಅದು ಕೌನ್ಸಿಲಿಂಗ್ ಸೆಂಟರ್ ಇದ್ದಂಗೆ, ನಮಗೆ ನಮ್ಮ ದುಃಖಗಳನ್ನು ತೋಡ್ಕೊಳ್ಳಿಕ್ಕೆ ಅಲ್ಲಿ ಯಾರೂ ನಮ್ಮ ನಿರ್ಬಂಧ ಮಾಡೋದಿಲ್ಲ. ಹೀಗಾಗಿ ಆ ತಾಯಿ ಆ ಮಗನ ಶವದ ಮುಂದೆ ನಿಂತ್ಕೊಂಡು ಅಲ್ಲಿ ಹಾಡಾಡಿ ಅಳಾಕತ್ತಾಳೆ. ಏನು ಹೇಳ್ತಾಳೆ ಅಂದ್ರೆ, ತಮ್ಮ ನೀನು ಸಿದ್ದರಾಮಯ್ಯ 2,000 ರೂಪಾಯಿ ಕೊಡ್ತಾನೆ ಆದ್ರೆ ಬದುಕವ ಅಂತ ತಿಳ್ಕೊಂಡು
ಹೇಳಿ ಹೋದನಪ್ಪ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ನಂಗೆ ಭಾಳ ಸಂತ ಆಯಿತು. ಹೀಗಾಗಿ ಒಂದು ಸಣ್ಣ ಸಹಾಯವನ್ನು ಒಬ್ಬ ಮಹಿಳೆ ಕುಟುಂಬದೊಳಗೆ ಮಕ್ಕಳಿಲ್ಲ, ಒಬ್ಬನೇ ಮಗ ಇದ್ದ ಮಗ ಸಣ್ಣ ವಯಸ್ಸಿನೊಳಗೆ ತೀರ್ಕೊಂಡನ, ತನ್ನ ಬದುಕನ್ನು ಸರ್ಕಾರದ ಕೈಯಲ್ಲಿ ಕೊಟ್ಟು ಸರ್ಕಾರ ನನ್ನನ್ನು ನೋಡ್ಕೊಳ್ಳುತ್ತ ಅನ್ನುವಂಥ ನಂಬಿಕೆಯಿಂದ ನೀನು ಮುಂದೆ ಹೋದೇನೋ, ನೀನು ಸತ್ಯನೋ ಅನ್ನುವಂಥ ಮಾತನ್ನು ಒಬ್ಬ ಸಾಮಾನ್ಯ ಹೆಣ್ಮಗಳು ಹೇಳ್ತಾಳೆ ಅಂತಂದ್ರೆ ಈ ಯೋಜನೆ ಎಂಥ ಪ್ರಭಾವವನ್ನು ಬೀರೈತೆ ಅನ್ನುವಂಥದ್ದನ್ನು ಗಮನಿಸಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.